ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚಿರಾ. ಶ್ರೀದೇವಿ ಪ್ಯಾರಾಮೆಡಿಕಲ್ ವ್ಯಾಸಂಗಕ್ಕೆ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪ್ರವೇಶದ ಟೆಸ್ಟ್ ಮತ್ತು ಉಚಿತ ಕೌನ್ಸಿಲಿಂಗ್ಗೆ 2022ರ ಮಾಹಿತಿಯನ್ನು ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಮಾಜದಲ್ಲಿ ಬಡತನದಲ್ಲಿರುವ ಪೋಷಕರ ಅನುಕೂಲಕ್ಕಾಗಿ ಅವರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣ ನೀಡುವ ಬಗ್ಗೆ ಶ್ರೀದೇವಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಮಾರ್ಗದರ್ಶನದಲ್ಲಿ ವಿಶೇಷವಾದ ಸ್ಕಾಲರ್ಶಿಪ್ ಟೆಸ್ಟ್ ಆಯೋಜಿಸಲಾಗಿತ್ತು. ಇದೇ ವೇಳೆ ಮಾತನಾಡಿದ ಶ್ರೀದೇವಿ ಶಿಕ್ಷಣ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್, ಈ ಸಂಸ್ಥೆಯ ಮೂಲ ಉದ್ದೇಶ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವುದು ಹಾಗೂ ಈ ಟೆಸ್ಟ್ ಉದ್ದೇಶ ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸುವುದು. ಬಡತನದ ರೇಖೆಗಿಂತ ಕೆಳವರ್ಗದಲ್ಲಿರುವ ಪೋಷಕರು ತಮ್ಮ ಮಕ್ಕಳನ್ನು ವೃತ್ತಿಪರ ಶಿಕ್ಷಣಕ್ಕೆ ನೋಂದಣಿ ಮಾಡಿಕೊಳ್ಳಲು ಪ್ರೋತ್ಸಾಹಿಸಬೇಕು ಎಂದರು. ರಾಷ್ಟ್ರದ ಪ್ರಗತಿಯಲ್ಲಿ ಮುಂಚೂಣಿ ತರಲಿಕ್ಕೆ ರಾಷ್ಟ್ರಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಹಮ್ಮಿಕೊಂಡಿದೆ. ಸರ್ಕಾರದ ಜೊತೆ ಜೊತೆಯಲ್ಲಿ ಖಾಸಗಿ ಸಂಸ್ಥೆಗಳು ಸಹಿತ ಕೈಜೋಡಿಸಿ ಭಾಳಷ್ಟು ಸಂಸ್ಥೆಗಳು ಈ ವಿಶಿಷ್ಟವಾದಂಥ ಶಿಕ್ಷಣ ಕೊಡಲಿಕ್ಕೆ ಕಟಿಬದ್ಧವಾಗಿದೆ. ಅದೇ ರೀತಿ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜು ಸಂಸ್ಥೆ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಮುಖ್ಯವಾಗಿ ಹೆಚ್ಚಿನ ಶಿಕ್ಷಣ ಮುಂದುವರಿಸಲಿಕ್ಕೆ ಸಾಧ್ಯವಾಗದಂಥವ್ರು ಬೇರೆ ಬೇರೆ ಕಾರಣಗಳಿಂದ, ಅದು ಆರ್ಥಿಕ ಹಿನ್ನೆಲೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಆ ಕಾರಣದಿಂದಾಗಿ SSLC ಮುಗಿಸಿದ ನಂತರ ನಮ್ಮಲ್ಲಿ ವಿಶಿಷ್ಟವಾದಂಥ ಕೋರ್ಸ್ಗಳಿದೆ. ITI ಇಂಜಿನಿಯರಿಂಗ್ ಸೆಕ್ಷನ್ನೊಳಗಿದೆ, ಹಾಗೆ ವೈದ್ಯಕೀಯ ವಿಷಯದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ. ಆ ಪ್ಯಾರಾಮೆಡಿಕಲ್ ಕೋರ್ಸು ಸುಮಾರು SSLC ಆದವರಿಗೆ 3 ವರ್ಷದ ಕೋರ್ಸು, PUC ಆದಂಥವರಿಗೆ 2 ವರ್ಷದ ಕೋರ್ಸ್ ಇದೆ. ಈ ಥರದ ಜನರಿಗೆ, ಅದು ಆರ್ಥಿಕವಾಗಿ ಹಿಂದುಳಿದಂಥವರಿಗೆ, ಸಾಮಾಜಿಕವಾಗಿ ಹಿಂದುಳಿದಂಥವರಿಗೆ ಅನುಕೂಲ ಆಗಲಿ ಮತ್ತು ಹೆಚ್ಚಿನ ಅಂಕಗಳನ್ನು ಪಡೆದು ಸಹಿತ ಅವರಿಗೆ ಈ ಕೋರ್ಸ್ಗಳು ಜಾಯ್ನ್ ಆಗಲಿಕ್ಕೆ ಸಾಧ್ಯತೆ ಆಗಲಂಥದ್ದವರಿಗೆ ಸಂಸ್ಥೆ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ಮಾಡ್ತಾ ಇದೆ. ಈ ಸ್ಕಾಲರ್ಶಿಪ್ ಎಕ್ಸಾಮ್ ಯಾರ್ಯಾರು ಅಪಿಯರ್ ಆಗ್ತಾರೆ ಅವರಿಗೆ ಅವರು ಪಡೆದಂಥ ಮಾರ್ಕ್ಸ್ಗಳ ಅನುಗುಣವಾಗಿ ಪ್ರತಿ ಕೋರ್ಸ್ನಲ್ಲಿ 5-5 ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಕೊಡೋಂಥದ್ದು ನಾವು ಮಾಡ್ತಾಯಿದ್ವಿ. ಫ್ರೀ ಅನ್ನೋ ಬದಲು ಅದನ್ನು ಸ್ಕಾಲರ್ಶಿಪ್ ಥರ ನಾವು ಸಂಸ್ಥೆಯಿಂದ ಕೊಟ್ಟು ಅವ್ರಿಗೆ ಅಡ್ಮಿಷನ್ ಮಾಡಿ ಅವ್ರಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯತೆ ಮಾಡ್ತಾ ಇದ್ದೇವೆ. ನಂತರ ಮಾತನಾಡಿದ ಮಾನವ ಸಂಪನ್ಮೂಲ ನಿರ್ದೇಶಕರಾದ MS ಪಾಟೀಲ್, ಪ್ಯಾರಾಮೆಡಿಕಲ್ನಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿನದಾಗಿ ಇರುವುದರಿಂದ ಮಕ್ಕಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಉದ್ಯೋಗಾವಕಾಶ ಲಭ್ಯವಿರುತ್ತದೆ. ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗಾವಕಾಶ ದೊರಕುತ್ತಿದೆ ಎಂದರು. ಉದ್ಯೋಗಾವಕಾಶ ಇದೆ, ನೀವು ನೋಡ್ತಿರ್ಬೋದು. ಪ್ರತಿ 3 ತಿಂಗಳಿಗೊಮ್ಮೆ ಡಿಸ್ಟಿಕ್ ಹಾಸ್ಪಿಟ್ಲಿಂದ ಕರೆ ಮಾಡ್ತಾರೆ. DMLT ಆಗಿರೋರಿಗೆ, ರೇಡಿಯೋಲಜಿ ಆಗಿರೋರಿಗೆ, ಎಕ್ಸ್ರೇ ಟೆಕ್ನಿಷಿಯನ್ಸ್ಗೆ ತುಂಬ ಅತಿ ಹೆಚ್ಚು ಉದ್ಯೋಗಾವಕಾಶಗಳು ಈ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿದೆ. ಇಷ್ಟು ದಿನ ಇದು ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ ಈ ಕೋರ್ಸ್ಗಳಿಗೆ, ಆದರೆ ಕರೋನಾ ಆದಮೇಲೆ ಅಥವಾ ಈಗ ಬೆಳೆಯುತ್ತಿರುವ ಆರೋಗ್ಯ ಇಲಾಖೆಯವ್ರದ್ದು ಬಜೆಟ್ ಏನಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, 40% ದೇ ಆರ್ ರಿಸರ್ವಿಂಗ್ ಫಾರ್ ದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಈಸ್ ಆಲ್ಸೋ ಮಾರ್ಕಿಂಗ್ ಬಿಗ್ ಅಮೌಂಟ್ ಆಫ್ ಮನಿ ಫಾರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಇಲ್ಲಿ ಇವರು ಹಾಸ್ಪಿಟ್ಲಲ್ಲೂ ವರ್ಕ್ ಮಾಡ್ತಾರೆ. ಇನ್ನೊಂದು ಕೋರ್ಸಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿಬಿಟ್ಟು ಅವರು ನಗರಪಾಲಿಕೆ ಮತ್ತು ನಗರಸಭೆಯಲ್ಲೆಲ್ಲ ದೇ ವಿಲ್ ಬಿ ವರ್ಕಿಂಗ್ ಇನ್ ಅ ಕಮ್ಯುನಿಟಿ ಸರ್ವಿಸಸ್, ಅಲ್ಲಿ ಅವರು ವರ್ಕ್ ಮಾಡ್ತಾರೆ. ಆದ್ದರಿಂದ ಈ ಕೋರ್ಸ್ಗಳನ್ನು ಮಾಡಿದವ್ರಿಗೆ ಅತಿ ಹೆಚ್ಚು ಉದ್ಯೋಗಾವಕಾಶಗಳಿದೆ ಮತ್ತು ಈ ಕೋರ್ಸು ತುಂಬ ಸರಳ, ಅಷ್ಟೊಂದು ಕಷ್ಟವೂ ಇಲ್ಲ. ನಮ್ಮ ಕಾಲೇಜಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ನಮ್ಮದೇ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಇಲ್ಲಿ ಅವರಿಗೆ ಅತ್ಯುತ್ತಮವಾದ ಟ್ರೈನಿಂಗ್ ಆಗುತ್ತೆ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ, ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಫ್ಯಾಕಲ್ಟಿಗಳಿದ್ದಾರೆ. ಡಾಕ್ಟರ್ಸ್ ಟೀಚ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್, ಇವರೇನು SSLC ಬೇಸ್ ಮೇಲೆ ಬಂದಿರೋ ಸ್ಟೂಡೆಂಟ್ಸ್ಗೂ ಸಹ ಡಾಕ್ಟರ್ಸೇ ಟೀಚ್ ಮಾಡೋದ್ರಿಂದ ಇಲ್ಲಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗುತ್ತೆ. ನಂತರ ಪ್ರಾಂಶುಪಾಲರು ಡಾಕ್ಟರ್ CM ಕೃಷ್ಣ ಮಾತನಾಡಿ, ಬಡತನ ಇರುವಂತಹ ಪೋಷಕರು ಶಿಕ್ಷಣವನ್ನು ಮುಂದುವರಿಸಲು ಸಾಧ್ಯವಾಗದಂತಹ ಮಕ್ಕಳನ್ನು SSLC ಪಾಸ್ ಅಥವಾ PUC ಅನುತೀರ್ಣರಾದ ವಿದ್ಯಾರ್ಥಿಗಳು ಸಹ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನು ತೆಗೆದುಕೊಳ್ಳಬಹುದು. ನಮ್ಮ ಸಂಸ್ಥೆಯಲ್ಲಿ ನಡೆಯುವ ಸ್ಕಾಲರ್ಶಿಪ್ ಟೆಸ್ಟ್ ಬರೆದು ಶಿಕ್ಷಣವನ್ನು ಮುಂದುವರಿಸಬಹುದು. ಇದೇ ತಿಂಗಳು 26ನೇ ತಾರೀಕು ಭಾನುವಾರದಂದು ಸ್ಕಾಲರ್ಶಿಪ್ ಪರೀಕ್ಷೆ ನಡೆಯಲಿದೆ ಎಂದರು. ತಮ್ಮ ಮಕ್ಕಳನ್ನು
ಶಿಕ್ಷಣವನ್ನು ಮುಂದುವರ್ಸೋಕ್ಕಾಗ್ದಲೇ ಇರತಕ್ಕಂಥವರು, ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರಾಗಿರಬಹುದು ಅಥವಾ ಪಿ ಯು ಸಿ ತೇರ್ಗಡೆ ಆಗದೆ ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅವರೂ ಸಹಿತ ಈ ನಮ್ಮ ಏನು ಒಂದು ಟೆಸ್ಟ್ ಇದೆ, ಸ್ಕಾಲರ್ಶಿಪ್ ಟೆಸ್ಟ್ ಅಂತ, ಸ್ಕಾಲರ್ಶಿಪ್ನ ಕೊಡಲಿಕ್ಕೋಸ್ಕರ ನಾವು ಮಾಡಿರ್ತಕ್ಕಂಥದ್ದು. ಇದು ಎಮ್ ಸಿ ಕ್ಯೂ ಆಧಾರದಲ್ಲಿರ್ತದೆ. ಇದರಲ್ಲಿ ವಿಶೇಷವಾಗಿ ಎಸ್ ಎಸ್ ಎಲ್ ಸಿಯ ಸೈನ್ಸ್ ವಿಭಾಗದಿಂದ 75 ಅಂಕ, ಇಂಗ್ಲೀಷ್ ವಿಭಾಗದಿಂದ 25 ಅಂಕ, ಒಟ್ಟು 100 ಅಂಕಗಳ ಒಂದು ಲಿಖಿತ ಪರೀಕ್ಷೆ ಆಗಿರ್ತದೆ. ಇದೇ ಭಾನುವಾರ 26ನೇ ತಾರೀಕು ಜೂನ್ ನಮ್ಮ ಕಾಲೇಜಿನ ವೈದ್ಯಕೀಯ ಕಾಲೇಜಿನ ಪರೀಕ್ಷಾ ಸಭಾಂಗಣದಲ್ಲಿ ನಡೆಸಲಾಗ್ತದೆ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಕೋರೋದಿಷ್ಟೇ, ಇದು ಹೆಚ್ಚು ಹೆಚ್ಚು ಪ್ರಚಾರಗೊಳ್ಳಬೇಕು. ಈಗ ಆಲ್ರೆಡಿ ನಮಗೆ ಆನ್ಲೈನಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಈ ಟೆಸ್ಟ್ಗೆ. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೀಲಿ, ತಮ್ಮ ಮೂಲಕ ಕೋರೋದಿಷ್ಟೇ, ಇದಕ್ಕೆ ಹೆಚ್ಚು ಪ್ರಚಾರ ಕೊಡಿ. ಇನ್ನು ಈ ಸಂದರ್ಭದಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಆರ್ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ನಿರ್ದೇಶಕರಾದ ಎಂ ಎಸ್ ಪಾಟೀಲ್, ಪ್ಯಾರಾಮೆಡಿಕಲ್ ಪ್ರಾಂಶುಪಾಲರಾದ ಡಾಕ್ಟರ್ ಕೃಷ್ಣ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಪ್ಪ, ಡಾಕ್ಟರ್ ಲಾವಣ್ಯ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಜರುಗುತ್ತಿರುವ ಕುಂಭಾಭಿಷೇಕ ವಜ್ರ ಮಹೋತ್ಸವ ಹಾಗೂ ಶ್ರೀ ವಾಸವಿ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಪರಮಪೂಜ್ಯ ಶ್ರೀ ಶ್ರೀ ಚಿದಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಗರದ ಬಿಎಚ್ ರಸ್ತೆಯಲ್ಲಿರುವ ವೈಶ್ಯ ಕೋ ಆಪರೇಟಿವ್ ಬ್ಯಾಂಕಿನಿಂದ ಸನ್ಮಾನಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗೆ ಬ್ಯಾಂಕಿನ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿ ಹಾಗೂ ಬ್ಯಾಂಕಿನ ಸಿಬ್ಬಂದಿ ವರ್ಗದಿಂದ ಪರಮಪೂಜ್ಯರಿಗೆ ಸನ್ಮಾನಿಸಲಾಯಿತು. ದೇಶದ ರಾಜ್ಯದ ಒಂದು ಬ್ಯಾಕ್ ಬೋನ್ ಈ ವೈಶ್ಯ ಕೋಆಪರೇಟಿವ್ ಬ್ಯಾಂಕ್. 10,000 ಜನಗಳಿಗೆ ಫೈನಾನ್ಷಿಯಲ್ ನೆಸೆಸಿಟಿ ಇದ್ದಾಗ ಅವರಿಗೆ ಲೋನ್ಸ್ ಆಗಿರಲಿ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟು ಇವತ್ತು ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಇದು ಇನ್ನಷ್ಟು ಅಭಿವೃದ್ಧಿಯಾಗಲಿ, ಇನ್ನಷ್ಟು ಸಮೃದ್ಧಿಯಾಗಿ ಸಮಾಜಕ್ಕೆ ಎಲ್ಲರಿಗೂ ಕೂಡ ಉಪಯುಕ್ತವಾದ ಸ್ಕೀಮ್ಸ್ ಮತ್ತು ಫೈನಾನ್ಷಿಯಲ್ ಸಪೋರ್ಟಿಂದ ಬೆಳೀಲಿ ಅನ್ನುವಂತಹ ನಮ್ಮ ಆಶೀರ್ವಾದ. ಈಗಿರುವಂತಹ ಬ್ಯಾಂಕಿನ ಸಿಬ್ಬಂದಿ ವರ್ಗ, ಕಮಿಟಿ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲ್ಲರೂ ಬಹಳ ಎಂಥೂಸಿಯಾಸಮಿಂದ ಬ್ಯಾಂಕನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 8 ಬ್ರಾಂಚಸ್ ಬ್ಯಾಂಕ್ಗಳದ್ದು ಈಗಿದೆ, ಇನ್ನಷ್ಟು ಹೆಚ್ಚಾಗಲಿ ಅನ್ನುವಂತಹ ನಮ್ಮ ಆಶೀರ್ವಾದ. ನಮಸ್ತೆ. ಪೀಠಾಧಿಪತಿಗಳಾದ ಸಚ್ಚಿದಾನಂದ ಸ್ವಾಮೀಜಿಯವರು ನಮ್ಮ ಬ್ಯಾಂಕಿಗೆ ಬಂದು ಎಲ್ಲ ಹಿತವಚನಗಳನ್ನು ಮತ್ತು ಶ್ರೇಯಸ್ಸನ್ನು ಕೋರಿದ್ದಾರೆ. ಈ ದಿನ ನಮಗೆಲ್ಲರಿಗೂ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂಥ ಒಂದು ದಿನ. ಅವರ ಆಶೀರ್ವಾದದೊಂದಿಗೆ ನಮ್ಮ ಬ್ಯಾಂಕು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಿ ಈಗ ಒಂದು 500 ಕೋಟಿ ಒಂದು ಡಿಪಾಸಿಟ್ ಏನಿದೆ, 1,000 ಕೋಟಿ ಒಂದು ಮಾಡೋ ಒಂದು ಹಂತದಲ್ಲಿ ನಾವೆಲ್ಲ ಒಂದು ಶ್ರಮ ಪಡೋಣ. ಮತ್ತು ಬ್ಯಾಂಕು ಕರ್ನಾಟಕದಲ್ಲಿಯೇ ಉತ್ತಮವಾದ ಬ್ಯಾಂಕ್ ಅಂತ ಒಂದು RBIಯಿಂದ ಒಂದು ಹೆಸರನ್ನು ತೆಗೆದುಕೊಳ್ಳೋಣ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತೇನೆ. ಇನ್ನು ತುರ್ವೇಕೆರೆಯ ಮಾಯಸಂದ್ರದಲ್ಲಿ ನಡೆದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಸಚಿವ ಆರ್ ಅಶೋಕ್ ಹಾಗೂ ಜಿಲ್ಲಾಡಳಿತಕ್ಕೆ ಶಾಸಕ ಮಸಾಲ ಜೈರಾಮ್ ಕೃತಜ್ಞತೆ ಸಲ್ಲಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಮಸಾಲ ಜೈರಾಮ್, ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ 7,000 ರಿಂದ 8,000 ಮಂದಿ ಭಾಗವಹಿಸಿದ್ದು ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿಗೆ ಆಗಮಿಸಿದ ಸಚಿವರಾದ ಆರ್ ಅಶೋಕ್, ಸಂಸದರಾದ ಜಗ್ಗೇಶ್ ಹಾಗೂ ಜಿಎಸ್ ಬಸವರಾಜು, ಶಾಸಕರಾದ ಜ್ಯೋತಿ ಗಣೇಶ್, ರಾಜೇಶ್ ಗೌಡ ಸೇರಿದಂತೆ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯಾಧಿಕಾರಿ ವಿದ್ಯಾಕುಮಾರಿ, ಅಪರ ಜಿಲ್ಲಾಧಿಕಾರಿ ಚನ್ನಬಸಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಚಿದಾನಂದ್, ಅಂಜನ್ ಕುಮಾರ್, ಮುಖಂಡರಾದ ವೆಂಕಟರಾಮಯ್ಯ, ವಿಬಿ ಸುರೇಶ್, ವೆಂಕಟೇಶ್ ಮೂರ್ತಿ, ಸೋಮಣ್ಣ, ರವಿ ಹಾವಳ ಮತ್ತಿತರರು ಹಾಜರಿದ್ದರು. ಮಾಧ್ಯಮದ ಮಿತ್ರರು, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಸಹೋದ್ಯೋಗಿ ಮಿತ್ರರು, ಎಲ್ಲದೂ ACಗಳು, DCಗಳು ಮತ್ತು ಕೃಷಿ ರೇಷ್ಮೆ ವಿವಿಧ ಇಲಾಖೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಿದ್ರು. ಈಗ ಈ ಅದ್ರ ಜೊತೆಗೆ ನಮ್ಮ ಉಸ್ತುವಾರಿ ನಮ್ಮ ಮಂತ್ರಿಗಳಾದ ಅಶೋಕ್ ಅಣ್ಣ ಖುದ್ದು ಸದ್ಯ ವಹಿಸಿ ಅವರೇ ನಿಂತ್ಕೊಂಡು ಕರೆಕ್ಟ್ ಅಭಿನಂದಿಸ್ಕೊಟ್ರು. ಮತ್ತು ಏನು ನಮ್ಮ ರಾಜ್ಯಸಭೆ ಸದಸ್ಯ ಮುಂದಾಗಿ ಹಾಕೋ ಒಂದು ರಾಜ್ಯಸಭೆ ಸದಸ್ಯರನ್ನ ನಾವು ಸನ್ಮಾನ ಮಾಡಿದ್ವಿ, ಅದೇ ವೇದಿಕೆಯಲ್ಲಿ ಅಭಿನಂದನೆ ಮಾಡಿದ್ವಿ, ಸನ್ಮಾನ ಮಾಡಿದ್ವಿ. ಮತ್ತು ಆ ಒಂದು ಗ್ರಾಮನ ಏನು ಮೈಸಂದ್ರ ಗ್ರಾಮನ ಆದರ್ಶ ಗ್ರಾಮ ಅಂತೇಳಿ
ನಮ್ಮ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು ಬಂದು ತಗೊಂಡಿದ್ದಾರೆ. ಮತ್ತು ಸುಮಾರು ಮೂರ್ನಾಲ್ಕು ನಾಡ ಕಚೇರಿಗೆ ಮಂಜೂರಾತಿ ಕೊಟ್ಟಿದ್ದಾರೆ ಸನ್ಮಾನ್ಯ ಸಚಿವರು. ಜಿಲ್ಲೆ ನಮ್ಮದು ತಾಲೂಕಿಗೆ ಒಂದು ಮೂರು ಕೊಟ್ಟಿದ್ದಾರೆ, ಒಂದು ಶೇಷ್ಪುರ, ಒಂದು ಇದು ಉತ್ತರ, ಇದು ಒಂದು ಮೈಸೂರಿನ, ಒಟ್ಟು ಮೂರ್ನಾಲ್ಕು ಕಚೇರಿ. ಶೇಷ್ಪುರ ಮೈಸೂರಿನ ಎರಡು ಬರ್ತೀರ ಅನ್ನೋದು ಇನ್ನೊಂದು ಯಾರು ಆಮೇಲೆ ಆಡಳಿತ ಸೌಧಕ್ಕೆ 10 ಕೋಟಿ ಮಂಜೂರಾತಿ ಮಾಡಿದ್ದಾರೆ. 10 ಕೋಟಿ ಮತ್ತು ಏನು ಇರ್ತಕ್ಕಂಥ ಗ್ರಾಮ ವಾಸ್ತವ್ಯ ಮಾಡಿದಂಥ ಆ ಒಂದು ಪಂಚಾಯತಿ ವ್ಯಾಪ್ತಿಗೆ 1 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದರೊಳಗಡೆ ನಾವೇನು ದಲಿತರ ಮನೆಗಳೇ ಹೋಗಿದ್ವಿ, ಅಲ್ಲಿ ತಿಂಡಿ ತಿನ್ನಿಸಿದ್ರೆ ಆ ದಲಿತರ ಕಾನೂನಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಅದಕ್ಕೋಸ್ಕರ ಕೂಡಲೇ ಅದು 25 ರೂಪಾಯಿ 25 ಲಕ್ಷ ಕೆಲಸ ಮಾಡಬೇಕು. 25 ಲಕ್ಷ ಕೆಲಸ ಮಾಡೋಕ್ಕೋಸ್ಕರ ಮಂಜೂರಾತಿ ಕೊಟ್ಟಿದ್ದಾನೆ. ಹುಡುಗ ವಿನೋದ್ ಅಂತ ಹೇಳಿದ್ರೆ ಅವನಿಗೆ ಯಾವುದು ಉದ್ಯೋಗ ಇಲ್ಲ ಅಂತೇಳಿ ಅಂಬೇಡ್ಕರ್ ಅಭಿವೃದ್ಧಿಯಿಂದ ಅವನಿಗೆ ಒಂದು ಆಟ ಕೊಡಿಸ್ಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೂ ಕೊಟ್ಟು ಹೇಳಿದ್ದಾರೆ, ನಮಗೂ ಹೇಳಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ನನಗೆ ಸಮಾಧಾನ ತಂದಿಲ್ಲ. ಕುಮಾರಸ್ವಾಮಿ ಸಿಎಂ ಆಗಿ ಮುಂದುವರೆದಿದ್ರೆ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಿತ್ತು ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಕೊಡಗಿನಹಳ್ಳಿಯಲ್ಲಿ ಸಮೋರಾ ಎಸ್ಎಚ್ಪಿಡಿ ಯೋಜನೆಯಡಿ ಸುಮಾರು 100 ಕೋಟಿ ರು ವೆಚ್ಚದ ಸರಪಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇದೊಂದು ಬಹಳ ಅವಶ್ಯಕವಾದ ಕಾಮಗಾರಿಯಾಗಿದೆ. ಜನ ಮೆಚ್ಚುವ ಕಾಮಗಾರಿಯನ್ನು ಗುತ್ತಿಗೆದಾರರು ನಿರ್ವಹಿಸಬೇಕಾಗಿದೆ. 2 ವರ್ಷಗಳ ಕೋವಿಡ್ನಿಂದಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗಿವೆ. ಆದರೂ ನನ್ನ ಅವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿವೆ. ಮುಂದಿನ ದಿನಗಳಲ್ಲಿ ಕೊಡಗಿನಹಳ್ಳಿ ಹೋಬಳಿಯಲ್ಲಿ ಉದ್ಯೋಗ ಸೃಷ್ಟಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಒಬ್ಬ ಶಾಸಕನಾಗಿ ನನಗೇನು ಮಾಡಿರ್ತಕ್ಕಂಥ ಕೆಲಸ ಸಮಾಧಾನ ತರುವಂಥದ್ದಲ್ಲ. ಕಾರಣ ಇಷ್ಟೇನೆ, ನಮ್ಮ ಸರ್ಕಾರ ಇಲ್ಲ. ಸರ್ಕಾರ ಇದ್ದಂಥ ಕಾಲದಲ್ಲಿ ಅಲ್ಪ ಸ್ವಲ್ಪ ಅನುದಾನ ತಗೊಂಡ್ಬಂದು ನಮ್ಮ ಸರ್ಕಾರ ಇದೇ ರೀತಿ ನಡೀತದೆ ಅಂತ ಒಂದು ಭಾವನೆ ಇತ್ತು. ಕೇವಲ 14 ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಗಾದೆಯಿಂದ ಕೆಳಗೆ ಇಳಿಬೇಕಾಗಿ ಬಂತು. ಆ ರಾಜಕೀಯದ ವಿಶ್ಲೇಷಣೆ ನಾನು ಮಾಡ್ಲಿಕ್ಕೆ ಹೋಗಲ್ಲ. ತದನಂತರ ಕೋವಿಡ್ ಬಂತು, 2 ವರ್ಷ ಕೋವಿಡ್. ಕೋವಿಡ್ ನಲ್ಲಿ ಯಾವುದೇ ರೀತಿ ಅನುದಾನ ಕೂಡ ನಮಗೆ ಸಿಗಲಿಲ್ಲ. ಈಗ ಸರ್ಕಾರ ಬಂದಿದೆ, ಬಿಜೆಪಿ ಸರ್ಕಾರ, ನಾನು ಅಪೋಸಿಷನ್ ಅಲ್ಲಿ ಇದ್ದೀನಿ, ಭಾವಿಸಿದ್ದೇನೆ. ಇದೆಲ್ಲದರ ನಡುವೆನೂ ಸಹ ನಾನು ನನ್ನ ಜವಾಬ್ದಾರಿಯನ್ನ ಮರೆಯಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಂತೀನಿ. ಯಾಕೆಂದ್ರೆ ಇಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಸಹ ಹೆಚ್ಚಿನ ಪ್ರಮಾಣದ ದೊಡ್ಡ ಆಶೀರ್ವಾದವನ್ನು ನನಗೆ ಮಾಡಿ ಲೀಡ್ ಕೊಟ್ಟಿದ್ರಿ. ಇಲ್ಲಿಂದ ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತೀನಿ, ಮುಂದೆ ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಷ್ಟು ಹಲವಾರು ಕೆಲಸ ಕಾರ್ಯಗಳು ಆಗಿದ್ದಾವೆ. ಚೆಕ್ ಡ್ಯಾಮ್ಗಳಾಗಿದ್ದಾವೆ, ರಸ್ತೆಗಳಾಗಿದ್ದಾವೆ, ಡಾಂಬರೀಕರಣ ಆಗಿದೆ, ಆಮೇಲೆ ಸ್ಕೂಲ್ ಬಿಲ್ಡಿಂಗ್ಗಳ. ಇನ್ನೋ ಭಾಗದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಆರಂಭಕ್ಕೆ 200 ಎಕರೆ ಸರ್ಕಾರಿ ಜಾಗವಿದೆ ಎಂದು ಹೇಳುತ್ತಿದ್ದು, ಅದರಲ್ಲಿ ಗಾರ್ಮೆಂಟ್ಸ್ ಕಾಮಗಾರಿ ಆರಂಭದಲ್ಲಿ ಈ ಭಾಗದ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದ 14 ತಿಂಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಬಹಳಷ್ಟು ಅನುದಾನ ತರಲಾಗಿತ್ತು. ಆದರೆ ಈಗ ಬಿಜೆಪಿ ಪಕ್ಷ ಆಡಳಿತ ನಡೆಸುತ್ತಿದ್ದು ಅನುದಾನ ತರುವುದು ಬಹಳ ಕಷ್ಟದ ಕೆಲಸ ಎಂದರು. ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಭೂಮಿ ಇರೋದ್ರಿಂದ ಸುಲಭ ಆಗ್ತದೆ ಮಾಡ್ಲಿಕ್ಕೆ. ಅದನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ಈಗಾಗಲೇ ಸಲ್ಲದ ಮಡಗು ಹತ್ರ 326 ಎಕರೆಯನ್ನು ನಾವು ಅಕ್ವೈರ್ ಮಾಡ್ಕೊತಾ ಇದೀವಿ. ಎಡಿಪಿ ನೋಟಿಫಿಕೇಶನ್ ಆಗಿದೆ, ಫೈನಲ್ ನೋಟಿಫಿಕೇಶನ್ ಆಗಿದೆ. ಅಲ್ಲೂ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಬರ್ತದೆ, ಇಲ್ಲೂ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ನ ಮುಂದಿನ ದಿನಮಾನದಲ್ಲಿ ಮಾಡಿದ್ರೆ ಈ ಭಾಗದ ನಿರುದ್ಯೋಗಿಗಳಿಗೆ, ಹೆಣ್ಮಕ್ಳುಗಳಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗ್ತದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಆಭಾರಿಯಾಗಿದ್ದೀನಿ. ಹೋದ ಚುನಾವಣೆಯಲ್ಲಿ ನನಗೆ ದೊಡ್ಡ ಪ್ರಮಾಣದ ಆಶೀರ್ವಾದವನ್ನು ಮಾಡಿದಿರಾ, ಆ ಋಣ ನನ್ನ ಮೇಲಿದೆ, ಖಂಡಿತ ಅದನ್ನೆಲ್ಲ ತೀರಿಸ್ತೀನಿ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ, ಇನ್ನೊಂದು 2-3 ರಸ್ತೆಗಳ ವಿಚಾರನ ಮಾತಾಡ್ತಾ ನಮ್ಮ ಎಚ್ಎಂಆರ್ರವರು ಮುಂದಿನ ದಿನಮಾನದಲ್ಲಿ ಏನು ಹಣಕಾಸಿನ ಲಭ್ಯತೆಯನ್ನು ಅನುಗುಣವಾಗಿ ಆಡಳಿತ ಮಾಡ್ಕೊಡ್ತೀನಿ ಅಂತ ಹೇಳಲ್ಲ, ಬಟ್ ಅದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಹಕಾರಗೊಳಿಸ. 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಬಾರಿ ಮಾನವೀಯತೆಯಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೆಳಗ್ಗೆ 7ರಿಂದ 8ರವರೆಗೆ ಜಿಲ್ಲೆಯ 3 ಐತಿಹಾಸಿಕ ಸ್ಥಳಗಳಾದ ಚಿಕ್ಕಬಳ್ಳಾಪುರದ ಶ್ರೀ ಭೋಗಾನಂದೀಶ್ವರ, ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರ ಹಾಗೂ ಗೌರಿಬಿದನೂರು ತಾಲೂಕು ಸ್ವಾತಂತ್ರ್ಯ ಹೋರಾಟದ ಪುಣ್ಯಭೂಮಿ ಮಿದುರಾಶ್ವಥದಲ್ಲಿ ಸಾಮೂಹಿಕ ಯೋಗ ದಿನಾಚರಣೆ ಜಿಲ್ಲಾಡಳಿತ ಮುಂದಾಗಿದೆ.
ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ ಹಾಗೂ ಎನ್ಎಸ್ಎಸ್ ಘಟಕ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎನ್ಸಿಸಿ ಘಟಕ ಹಾಗೂ ಯೋಗ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಾಳೆ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲಾ ಕಡೆ ಸಕಲ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಎಲ್ಲಾ ಕಡೆ ಯೋಗ ದಿನಾಚರಣೆಗೆ ಇನ್ನಷ್ಟು ಮೆರುಗು ನೀಡಲಾಗುತ್ತಿದೆ. ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದ ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ರೊಟ್ಟಿಗರ ಯೋಗದಲ್ಲಿ ಪಾಲ್ಗೊಳ್ಳುತ್ತಿರುವುದು ಕರ್ನಾಟಕ ರಾಜ್ಯದಲ್ಲಿ ಯೋಗ ದಿನಕ್ಕೆ ಇನ್ನಷ್ಟು ಕಳೆ ಕಟ್ಟಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂರು ಐತಿಹಾಸಿಕ ಸ್ಥಳಗಳಾದ ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗನಂದೀಶ್ವರ ದೇವಾಲಯದ ಆವರಣ, ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರ ಹಾಗೂ ಗೌರಿಬಿದನೂರು ತಾಲೂಕಿನ ಮಿನಿ ಜಿಲಿಯನ್ ವಾಲಾಬಾಗ್ ವಿದುರಾಶ್ವಥದಲ್ಲಿ ಸಾಮೂಹಿಕ ಯೋಗ ದಿನಾಚರಣೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಹೀಗೆಂದು ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ತಬೀಬಾ ಭಾನು ತಿಳಿಸಿದ್ದಾರೆ. ಮೂರನೇದಾಗಿ ಚಿಂತಾಮಣಿ ತಾಲೂಕಿನ ಕೈವಾರ ಯೋಗಿನಾರಾಯಣ ಮಠ ಅಲ್ಲಿ ಆವರಣದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ನಾವು ಆಗಲೇ ನಮ್ಮ ಜಿಲ್ಲೆಯಲ್ಲಿ 1ನೇ ತಾರೀಕಿಂದ ಪ್ರತಿ ಶಾಲೆಗಳಲ್ಲೂ ಸಹ ನಾವು ಯೋಗ ಶಿಕ್ಷಕರಿಗೆ ನಾವು ತರಬೇತಿ ನೀಡಿಬಿಟ್ಟು 1ನೇ ತಾರೀಕಿಂದನೇ ಎಲ್ಲ ಶಾಲೆಗಳಲ್ಲೂ ಸಹ ಯೋಗ ತರಬೇತಿ ನಡೀತಾ ಇದೆ. 21ನೇ ತಾರೀಕು ಸಹ ನಾವು ಯೋಗ ಎಲ್ಲರೂ ಮಾಡಿಬಿಟ್ಟು ನಮ್ಮ ಇಲಾಖೆಗೆ ಎಲ್ಲರೂ ಫೋಟೋ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಮತ್ತೆ ಏನಂದರೆ ಈಗ ಒಂದು ಎಲ್ಲರಿಗೂ ಸಹ ನಾವು ಒಂದು ಮೇಲ್ ಐ ಡಿ ಕೊಟ್ಟಿದ್ದೀವಿ, ಆಯುಷ್ ಯೋಗ ಸಿವಿಪುರ್ @gmail.com ಅಂತ ಹೇಳ್ಬಿಟ್ಟು. ಸಾರ್ವಜನಿಕರು ಎಲ್ಲೇ ಸಹ ಯೋಗ ಮಾಡಲಿ, ನಾವು ನಿಗದಿಪಡಿಸಿರೋ ಸ್ಥಳಗಳಲ್ಲಿ ಅಲ್ಲ, ಅವ್ರು ಎಲ್ಲಿ ಯೋಗ ಮಾಡಿದರೂ ಸಹ ನಮಗೆ ಈ ಮೇಲ್ಗೆ ತಮ್ಮ ಫೋಟೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ಅದು ನಾವು ಮಿನಿಸ್ಟ್ರಿ ಆಫ್ ಆಯುಷ್ಗೆ ನಮ್ಮ ಜಿಲ್ಲೆಯಿಂದ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ನಾವು ಕಳಿಸ್ತೀವಿ. ಹಾಗಾಗಿ ಇದು ಮಾನವತೆಗಾಗಿ ಯೋಗ ಎಂಬ ಘೋಷವಾಕ್ಯವನ್ನು ಹೊಂದಿರುವ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗವಹಿಸೋಣ, ಬನ್ನಿ ಯೋಗ ಮಾಡಿ ನಿರೋಗಿಯಾಗೋಣ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಜೂನ್ 21ರಂದು ವಿಶ್ವ ಯೋಗ ದಿನದ ಪ್ರಸ್ತಾಪ ಮಾಡಿದರು. ಅದನ್ನು ಎಲ್ಲ ದೇಶಗಳು ಒಕ್ಕೂರಲಿನಿಂದ ಒಪ್ಪಿಕೊಂಡಿತ್ತು. ಅದೇ ದಿನವನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದ್ದ ಯೋಗ ದಿನಾಚರಣೆಯಲ್ಲಿ ಭಾರತವು ವಿಶ್ವ ಗುರುವೆಂದು ಕರೆಸಿಕೊಂಡಿದೆ. ಯೋಗ ದಿನಾಚರಣೆ 8ನೇ ವರ್ಷದ್ದು ಈ ಸರಿ. 2014 ಡಿಸೆಂಬರ್ 11ರಂದು ನಮ್ಮ ಭಾರತದ ಪ್ರಧಾನಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಕುಲದ ಒಳಿತಿಗಾಗಿ, ಶಾಂತಿಗಾಗಿ, ಸೌಹಾರ್ದತೆಗಾಗಿ ಯೋಗವನ್ನು ಮಾಡುವುದು ಒಳ್ಳೆಯದು ಅಂತ ಮನಗೊಂಡು ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾವನೆ ನೀಡಿರ್ತಾರೆ. ಆಗ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯರು ಇದಕ್ಕೆ ಒಮ್ಮತದಿಂದ ಸಮ್ಮತಿ ನೀಡಿ ನಾವು ಆಗಲಿಂದ ಇದು ಯೋಗ ದಿನಾಚರಣೆಯನ್ನು 2015ರಿಂದ ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಸಾರಿ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯವನ್ನು ನೀಡಲಾಗುತ್ತದೆ ಯೋಗ ದಿನಾಚರಣೆಗೆ. ಈ ವರ್ಷ ನಮ್ಮ ಪ್ರಧಾನಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾನವತೆಗಾಗಿ ಯೋಗ, ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿಬಿಟ್ಟು ಒಂದು ಧ್ಯೇಯವಾಕ್ಯವನ್ನು ನೀಡಿರುತ್ತಾರೆ. ಹಾಗಾಗಿ ನಾವು ಈ ಮಾನವತೆಗಾಗಿ ಯೋಗ ಇದು ಇಂದಿನ ಒಂದು ಜೀವನ ಶೈಲಿಯ ಬದಲಾವಣೆಯಿಂದ ನಾವು ಸಾಕಷ್ಟು ಅಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಹಾಗಾಗಿ ನಾವು NCD ಕಾಯಿಲೆಗಳಿಂದ ಒಂದು ಮುಕ್ತಿ ಪಡೆಯೋದಕ್ಕೆ ಅಥವಾ ಅದರಿಂದ ದೂರ ಇರೋದಕ್ಕೆ ನಮಗೆ ಮಾನವತೆ ಒಳಿತಿಗಾಗಿ ಈ ಧ್ಯೇಯವಾಕ್ಯ ಒಂದು ಸರಿಯಾದ ಧ್ಯೇಯವಾಕ್ಯ ಅಂತ ಅನ್ನಿಸುತ್ತೆ. ಅದು ಅಷ್ಟೇ ಅಲ್ಲ, ನಾವು ಕೋವಿಡ್ ಟೈಮಲ್ಲೂ ಅಷ್ಟೇ ಎಲ್ಲರಿಗೂ ಆ ಟೈಮಲ್ಲಿ ಒಂದು ಹೊಸ ಕಾಯಿಲೆ, ಹೆದರಿಕೆ, ಖಿನ್ನತೆ, ಮಾನಸಿಕ ಒತ್ತಡದಿಂದ ಎಲ್ಲ ಬಳಲ್ತಾ ಇದ್ದರು. ಆಗ ನಾವು ಕೋವಿಡ್ ವಾರ್ಡ್ಗಳಲ್ಲೂ ಸಹ ಅಷ್ಟೇ ಆನ್ಲೈನಲ್ಲಿ ಯೋಗ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಅವರು ಕುಳಿತಿದ್ದ ಕಡೆನೇ ಧ್ಯಾನ, ಪ್ರಾಣಾಯಾಮ ಎಲ್ಲ ಮಾಡಿ ಅವರು ತಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರು. ಹಾಗಾಗಿ ಮಾನವತೆಗಾಗಿ ಯೋಗ ಅನ್ನೋದು ಒಂದು ಒಳ್ಳೆಯ ಧ್ಯೇಯವಾಕ್ಯ ಈ ಸಾರಿ ನಮಗೆ ಕೊಟ್ಟಿರೋದು. ಇನ್ನು ಚಿಕ್ಕಬಳ್ಳಾಪುರ ನಂದಿ ಭೋಗಾನಂದೀಶ್ವರ ದೇವಾಲಯದಲ್ಲಿ ಜಿಲ್ಲಾಡಳಿತ ಬೆಳಿಗ್ಗೆ 7ರಿಂದ 8 ಗಂಟೆಯವರೆಗೂ ಯೋಗ ನಡೆಸಲಿದೆ. ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಮತ್ತು ಹಲವರು ಸಂಘ ಸಂಸ್ಥೆಗಳು ಬೆಳಿಗ್ಗೆ 6 ಗಂಟೆಗೆ ಚಿತ್ರಾವತಿ ಕಲ್ಯಾಣವನ್ನು ಆಯ್ಕೆ ಮಾಡಿಕೊಂಡಿದೆ. ಸಾಮಾನ್ಯ ಜನರಿಗೆ ಯೋಗದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಿ ಎಂದು ಸಂದೇಶವನ್ನು ರವಾನಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.
ಇನ್ನು ಅಗ್ನಿಪಥ್ ಯೋಜನೆಗೆ ಕಾಂಗ್ರೆಸ್ ಸುಖ ಸುಮ್ಮನೆ ಮಾತನಾಡುವುದು ಸರಿಯಲ್ಲ. ಅಗ್ನಿಪಥ್ ಎಂದರೆ ಏನು, ಅದರಿಂದ ದೇಶಕ್ಕೆ ಎಂತಹ ಲಾಭವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಎಂದು ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾಧ್ಯಮದವರ ಮುಂದೆ ಮಾತನಾಡಿದ ಅವರು, ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡಬಾರದು. 4 ವರ್ಷ ಇಂತಹ ಸೈನ್ಯದಲ್ಲಿ ಸೇರಿ ಯುವಕರು ಸೇವೆ ಸಲ್ಲಿಸಿ ಹೊರಬಂದರೆ ಅವರು ದೇಶದ ಮೇಲೆ ಇಟ್ಟುಕೊಳ್ಳುವ ಅಭಿಮಾನ ಮತ್ತಷ್ಟು ಹೆಚ್ಚಾಗುತ್ತದೆ. ಇನ್ನು ಆರ್ಎಸ್ಎಸ್ ಸೇರ್ಪಡೆಗೆ ಕುರಿತಾಗಿ ಮಾತನಾಡಿದ ಅವರು, ಆರ್ಎಸ್ಎಸ್ಎಸ್ ಕಾರ್ಯಕರ್ತರೇ ಆಗಿದ್ದರೆ ಸೈನ್ಯದಲ್ಲಿ ಸೇರೋದರಲ್ಲಿ ತಪ್ಪೇನಿದೆ, ಈ ದೇಶಕ್ಕೆ ಎಲ್ಲ ರೀತಿಯಲ್ಲಿ ಸರ್ವತ್ಯಾಗವನ್ನು ಮಾಡ್ತೇನೆ ಅಂತ ಬರುವವರು ಆರ್ಎಸ್ಎಸ್ ಆದ್ರೇನು, ಬೇರೆ ಸಂಘಟನೆ ಆದ್ರೇನು, ಒಟ್ಟಿನಲ್ಲಿ ದೇಶದ ಹೇಳಿಕೆಗೆ ದುಡಿಯುವುದು ಮುಖ್ಯ ಎಂದರು. ನೀವು ಯಾರನ್ನಾದರೂ ಸರಿಯಾಗಿ ಕೇಳಿ ಅಗ್ನಿಪಥ್ ಅನ್ನುವಂಥದ್ದು ಏನಾದರೂ ಅರ್ಥ ಆಗಿದೆಯಾ ಅವರಿಗೆ ಅಂತೇಳಿ, ಸುಮ್ಮನೆ ಬಾಯಿ ಬಡ್ಕೊಳ್ತಾವ್ರೆ. ಅಗ್ನಿಪಥದಿಂದ ಆಗುವಂತಹ ಲಾಭ ಏನು ಅಂತ ಏನಾದರೂ ಅರ್ಥ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಸರಿಯಾಗಿ ಫಸ್ಟ್ ಅವ್ರನ್ನ ಕೇಳಬೇಕು ನೀವು ಪಾಠ. ಅದನ್ನು ಅರ್ಥ ಮಾಡ್ಕೊಳ್ದಿರಾ ಇವತ್ತು 4 ವರ್ಷ ಒಂದು ಶಿಸ್ತುಬದ್ಧ ತರ್ಕಬದ್ಧ ದೇಶದ ಅಭಿಮಾನವನ್ನು ಹೊತ್ತಿರತಕ್ಕಂತಹ ಇಂಥ ಸೈನ್ಯದಲ್ಲಿ ಸೇರಿದರೆ ನಮ್ಮ ಯುವಕರು ಹೊರಬಂದ ಮೇಲೆ ಅವರು ಈ ದೇಶದ ಬಗ್ಗೆ ಇಟ್ಕೊಳ್ಳುವಂತಹ ಅಭಿಮಾನ ಏನಾಗ್ತದೆ ಅಂಥವ್ರು ಯಾವುದೇ ಉದ್ಯೋಗಕ್ಕೆ ಸೇರಿದಾಗ ಆ ಉದ್ಯೋಗದಲ್ಲಿ ಯಾವ ರೀತಿ ಒಂದು ಬದಲಾವಣೆ ಬರ್ತದೆ ಅನ್ನುವಂತಹ ಇಂಗಿತ ಜ್ಞಾನ ಕೂಡ ಇಲ್ಲದೆ ಇರುವಂಥದ್ದು ವಿರೋಧ ಪಕ್ಷಗಳಿಗೆ ನಿಜವಾಗ್ಲೂ ಕೂಡ ನನಗೆ ಖೇದ ಅನ್ನಿಸ್ತದೆ, ಖೇದವನ್ನು ವ್ಯಕ್ತಪಡಿಸ್ತೀನಿ. ನೋಡ್ರಿ, ಈ ದೇಶದ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು, ಈ ದೇಶಕ್ಕೆ ತ್ಯಾಗ ಮಾಡುವಂಥವ್ರು ಯಾವುದೇ ಯುವಕರು ಹೋಗಿ ಸೇರಿದರೆ ಅದು ನಮಗೆ ಹೆಮ್ಮೆ, ಈ ದೇಶಕ್ಕೆ ಅನುಕೂಲ ಆಗ್ತದೆ. ಅವರು ಆರ್ ಎಸ್ ಎಸ್ ಕಾರ್ಯಕರ್ತರೇ ಆಗಿದ್ದರೆ ತಪ್ಪೇನಿದೆ? ಈ ದೇಶಕ್ಕೆ ಎಲ್ಲ ರೀತಿಯಲ್ಲಿ ನಾನು ಸರ್ವ ತ್ಯಾಗವನ್ನು ಮಾಡ್ತೀನಿ ಅನ್ನೋ ಅಂತ ಬರುವಂತ ವ್ಯಕ್ತಿ ಆರ್ ಎಸ್ ಎಸ್ ಆದ್ರೆ ಏನಿದ್ರು ಬೇರೆ ಸಂಘಟನೆ ಆದ್ರೆ ಏನು? ಬಂಗವಾದಿ ಶಾಲೆಯ ಸಮಸ್ಯೆ ಬಗೆಹರಿಯದ ಸಮಸ್ಯೆಯಾಗಿದೆ. ಶಾಲೆಯ ಕೊಠಡಿ ಇಲ್ಲದೆ ಅಶ್ವಥ್ ಕಟ್ಟೆಯ ಮೇಲೆ ಕುಳಿತು ಪಾಠ ಕೇಳುವ ಸ್ಥಿತಿ ಮಕ್ಕಳದಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೋಲಾರ ಜಿಲ್ಲೆಯ ಪ್ರಪಂಚದ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಎಂದು ಪ್ರಖ್ಯಾತಿ ಪಡೆದಿರುವ ಅಂತಹ ಶ್ರೀನಿವಾಸಪುರ ತಾಲೂಕು, ಹಾಗೆ ಮಾಜಿ ಸ್ಪೀಕರ್ ಮತ್ತು ಮಾಜಿ ಆರೋಗ್ಯ ಇಲಾಖೆಯ ಮಂತ್ರಿ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಹಾಲಿ ಶಾಸಕರಾದ ರಮೇಶ್ ಕುಮಾರ್ ಅವರ ಕ್ಷೇತ್ರದಲ್ಲಿ ಶಾಲೆಯ ಕೊಠಡಿ ಇಲ್ಲದೆ ಅಶ್ವಥ್ ಕಟ್ಟೆಯ ಮೇಲೆ ಕುಳಿತು ಪಾಠ ಕೇಳುವ ಪರಿಸ್ಥಿತಿ ಮಕ್ಕಳಿಗೆ ಬಂದಿದೆ. ಇದು ಕ್ಷೇತ್ರದ ದುರಾದೃಷ್ಟ ಸಂಗತಿಯಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿ 2021 ನಿರಂತರವಾಗಿ ಮಳೆ ಸುರಿದ ಕಾರಣ ಶಾಲಾ ಕಟ್ಟಡ ಬೀಳುವ ಕೊನೆಯ ಅಂಚಿನಲ್ಲಿ ಇರುವುದರಿಂದ ಶಾಲೆಯಲ್ಲಿ ಪಾಠ ಕೇಳಲು ಮಕ್ಕಳು ಸಾಧ್ಯವಾಗದ ಕಾರಣ ಅದೇ ಗ್ರಾಮದಲ್ಲಿರುವ ಅಶ್ವಥ ವೃಕ್ಷದ ಕಟ್ಟೆಯ ಮೇಲೆ ಕುಳಿತು ಪಾಠ ಕೇಳುವ ದುಸ್ಥಿತಿ ಆಗಿದೆ. ಇನ್ನು ಬಂಗವಾದಿ ಗ್ರಾಮದ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಅಧ್ಯಕ್ಷರ ಗೆಳೆಯರ ಬಳಗದಿಂದ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳಿಗೆ ಲೇಖನಿ, ಪುಸ್ತಕ, ತಟ್ಟೆ, ಲೋಟ, ಬ್ಯಾಗ್ ಶ್ರೀನಿವಾಸಪುರ ಕ್ಷೇತ್ರದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಮಕ್ಕಳಿಗೆ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಉಮಾದೇವಿ ಅವರು ಮಾತನಾಡಿ, ಬಂಗವಾದಿ ಗ್ರಾಮಕ್ಕೆ ತಾಲೂಕಿನ ಹಾಲಿ ಶಾಸಕರ ಅನುದಾನದಿಂದ 3 ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರಿಗೆ ಹಾಗೂ ಗ್ರಾಮಸ್ಥರಿಗೆ ಮತ್ತು ಶಿಕ್ಷಕರಿಗೆ ತಿಳಿಸಿದರು. ಜಿಲ್ಲೆಯಲ್ಲಿ ದಾನಿಗಳ ನೆರವಿನಿಂದ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಈ ಶಾಲೆಯಲ್ಲಿ ಸುಮಾರು 57 ಮಕ್ಕಳು ಕಲಿಯುತ್ತಾ ಇದ್ದು 4 ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಶಾಲೆಗೆ ಈಗ ಮಕ್ಕಳು ಕುಳಿತು ವ್ಯಾಸಂಗ ಮಾಡುವಂತಹ ತರಗತಿ ಕೊಠಡಿಗಳು ಇಲ್ಲ. ಪ್ರಸ್ತುತ ನಮಗೆ ಮಕ್ಕಳು ಹಾಲಿನ ಡೈರಿ ಮತ್ತು ಸಮುದಾಯ ಭವನದಲ್ಲಿ ಕುಳಿತು ಕಲಿತಾ ಇದ್ದಾರೆ. ತೀವ್ರ ಮಳೆ ಹಾನಿಯಿಂದಾಗಿ 2021 ಎಲ್ಲ ಕೋಣೆಗಳು ಸಹ ಎಲ್ಲ ಕೊಠಡಿಗಳು ಸಹ ಸೋರ್ತಾ ಇದ್ದರಿಂದ ಅದು ಯೂಸಬಲ್ ಕಂಡೀಷನಲ್ಲಿಲ್ಲ. ಎಲ್ಲ 5 ಕೊಠಡಿಗಳು ಸಹ ಶಿಥಿಲಾವಸ್ಥೆಯಲ್ಲಿದ್ದು ಅದರ ಮರು ನಿರ್ಮಾಣದ ಅವಶ್ಯಕತೆ ಇದೆ. ಇಲ್ಲಿ ಮರು ನಿರ್ಮಾಣಕ್ಕಾಗಿ ಶಾಲೆಯ ಲ್ಯಾಂಡ್ ಕೂಡ ಲಿಟಿಗೇಷನಲ್ಲಿದೆ, ಒತ್ತುವರಿಯಾಗಿದೆ. ಇದು ಕಂದಾಯ ಇಲಾಖೆಯ ಗಮನಕ್ಕೂ ತರಲಾಗಿದೆ. ಮೊನ್ನೆ ತಹಸೀಲ್ದಾರರು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲರೂ ಬಂದು ಸ್ಥಳ ವೀಕ್ಷಣೆಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಈಗ ಈ ಸಮಾರಂಭದಲ್ಲಿ ಊರಿನ ಗ್ರಾಮಸ್ಥರು ಜುಲೈ 9 ತನಕ ಬಡವರು ಕೊಡ್ತಾ ಇದ್ದೀವಿ, 10 ಒಳಗೆ ಶಾಲೆಗೆ ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಶಾಲೆಯ
ಜಮೀನು ಒತ್ತುವರಿ ಆಗಿರೋದ್ರಿಂದ ಅದನ್ನ ಈಗ ತಹಸೀಲ್ದಾರ್ ಅವರ ಒಂದು ನೇತೃತ್ವದಲ್ಲಿ ಒತ್ತುವರಿ ಆಗಿರೋದು ಬಿಡಿಸ್ಕೊಳ್ಳೋದು ಕಷ್ಟ ಆಗ್ತದೆ ಅಂದರೆ ಲೇಟ್ ಆಗುತ್ತೆ. ಈಗ ಶಾಲೆಗೆ ಮಾನ್ಯ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ 3 ಕೊಠಡಿಗಳು ಸ್ಯಾಂಕ್ಷನ್ ಆಗಿದೆ. ಸೊ ಇದನ್ನು ಬೇಗ ಶೀಘ್ರವಾಗಿ ನಿರ್ಮಾಣ ಮಾಡಬೇಕಾಗಿದೆ. ಹಾಗಾಗಿ ಅದು ಒತ್ತುವರಿ ಲೇಟ್ ಆಗಿ ಒತ್ತುವರಿ ಆಗಿರುವಂತಹ ಜಮೀನನ್ನು ತೆರವುಗೊಳಿಸಿರೋದು ಲೇಟ್ ಆಗ್ತಾ ಇರೋದ್ರಿಂದ ಹಾಲಿ ಶಾಲೆ ಇರುವಂತಹ ಸ್ಥಳದಲ್ಲೇ ಭೂ ಮಾಲೀಕರಿಂದ ನಾನು ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತೀನಿ ಅಂತ ಮನೆ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ. ಇವತ್ತಿನ ವಿಷಯವನ್ನು ಮನೆ ಉಪನಿರ್ದೇಶಕರು ಮತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ತರ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸರ್ಕಾರಿ ಶಾಲೆಯ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ಸರ್ಕಾರಿ ಶಾಲೆಯ ಕೊಠಡಿಯನ್ನು ನಿರ್ಮಿಸಿಕೊಡಿ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಉಮಾದೇವಿ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಜಿಲ್ಲಾಧಿಕಾರಿ, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶಿಕ್ಷಣ ಸಚಿವರು, ಇವರ್ಯಾರು ಗಮನಕ್ಕೆ ಬರಲಿಲ್ವ? ಬಹುವಾದಿ ಶಾಲೆದು ನಮ್ಮ ತಾಲೂಕಿನಲ್ಲಿ ಇದೆಲ್ಲ ಮಾಡಬೇಕಾದ್ರೆ ಮಾನ್ಯ ಶಾಸಕರು ನೆಟ್ಟಿಗೆ ಇರಬೇಕು. ನಾವು ಶಾಸಕರಿಗೆ ಪ್ರತಿ ಬಾರಿ ಬಂದಾಗ ಚುನಾವಣೆ ಸಮಯದಲ್ಲಿ ಬರ್ತಾರೆ, ನಮ್ಮ ಕಿವಿಯಲ್ಲಿ ಹೂವು ಇಡ್ತಾರೆ, ಓಟ್ ಹಾಕ್ಸ್ಕೊಳ್ತಾರೆ, ಓಡ್ತಾರೆ. ಆದರೆ ಬಂಗೋಲಿ ಯಾವುದೇ ಒಂದು ಶಾಲೆ ನನ್ನ ಒಂದು ಕ್ಷೇತ್ರದಲ್ಲಿ ಒಂದು ಶಾಲೆ ಈ ಸ್ಥಿತಿಗೆ ಬಂದಿದೆಯಲ್ಲ, ನಾನು ಯಾವ ರೀತಿ ಆಕ್ಷನ್ ತಗೋಬೇಕು, ನಾನು ಯಾವ ಇಲಾಖೆಗೆ ಹೇಳಿ ಅದನ್ನು ಸರಿಪಡಿಸ್ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಒಬ್ಬ ಶಾಸಕರಿಗೆ ಯಾವ ರೀತಿ ಅವರು ಶಾಸಕರಾಗಿ ಆ ಸ್ಥಾನದಲ್ಲಿ ಮುಂದುವರಿತಾರೋ ಗೊತ್ತಿಲ್ಲ. ಅವರು ಕೂಡಲೇ ಇದಕ್ಕೆ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟರು ಒಳ್ಳೆಯದೆ. ಯಾಕಂತಂದ್ರೆ ಒಬ್ಬ ಶಾಸಕರಾಗಿ ಇದ್ಕೊಂಡು ಒಂದು ಶಾಲೆಯ ಪರಿಸ್ಥಿತಿ ಬಗ್ಗೆ ಆಲೋಚನೆ ಮಾಡಿ ಸುಮಾರು ಅಲ್ಲೇ ಯಾವುದೋ ಒಂದು ಕಡೆ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ಲ. ಇನ್ನು ಶ್ರೀನಿವಾಸ್ಪುರ ಕ್ಷೇತ್ರದ ಶಿಕ್ಷಕರ ನೌಕರರ ಸಂಘದ ಅಧ್ಯಕ್ಷರಾದ ಎಂ ನಾಗರಾಜು ಅವರ ಸ್ವಗ್ರಾಮವಾದ ಬಂಗವಾದಿ ಗ್ರಾಮವಾಗಿದ್ದು ಗ್ರಾಮದಲ್ಲಿ ಶಾಲೆಯ ಮಕ್ಕಳು ಅಶ್ವಥ ವೃಕ್ಷದ ಕೆಳಗೆ ಪಾಠ ಕೇಳುವ ಸ್ಥಿತಿಗತಿಯಾಗಿದೆ. ಓ ನಾಗರಾಜ್ ಅವರು ತಾಲೂಕಿನಲ್ಲಿ ಕಾಟಾಚಾರಕ್ಕೆ ಅಧ್ಯಕ್ಷರಾಗಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಅಭಿವೃದ್ಧಿಯತ್ತ ಗಮನ ಹರಿಸದೆ ಆಟೋಪಾಠವಾಗಿ ತಮ್ಮ ಸ್ವಂತ ಕೆಲಸಕ್ಕಾಗಿ ಸದಸ್ಯರಾಗಿದ್ದಾರೆ. ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಒತ್ತು ನೀಡುತ್ತಿಲ್ಲ, ಕಾಟಾಚಾರದ ಸದಸ್ಯರಾಗಿದ್ದಾರೆ ಎಂದು ತಿಳಿಸಿದರು. ಜವಾಬ್ದಾರಿ ಹೊರಬೇಕಂತಂದ್ರೆ 9ನೇ ತಾರೀಕು ಗಡು ಕೊಡ್ತಾ ಇದೀವಿ, ಅಷ್ಟೊಳಗಾಗಿ ಇದೇನಂತ ಇತ್ಯರ್ಥ ಆಗ್ಲೇಬೇಕು. ಇನ್ನು ಬಂಗವಾದಿ ಗ್ರಾಮದ ಕೆಲ ಮುಖಂಡರು ಮುಂದಿನ ತಿಂಗಳು 9ನೇ ತಾರೀಕು ಶಾಲೆಯ ಆಸ್ತಿಯನ್ನು ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಬೇಕು, ಇಲ್ಲದೆ ಆದರೆ 10ನೇ ತಾರೀಕು ಶಾಲೆಗೆ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಬೀಗ ಜರಿದು ಉಗ್ರವಾದ ಹೋರಾಟವನ್ನು ನಡೆಸುತ್ತೇವೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಸಂದೇಶ ನೀಡಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.